ಇನ್ನೊಂದು ಜನ ರಾಕಿ ಅಂದ್ರು, ಡಾಲಿ ಅಂದ್ರು, ಅದೆಲ್ಲ ಸ್ವಲ್ಪ ಫಿಲಮ್ದು ಅದು ಇದು ಅಂತ ಅನಿಸ್ಬಿಡ್ತು. ಏನಿದೆ ಗಾಡೀಲಿ ಅನ್ನೋದನ್ನ ಹೇಳ್ತೀನಿ ನಾನು. ಓಡು, ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಹಾಯ್, ಹಲೋ, ನಮಸ್ಕಾರ, ಯೋ ವಾಚಿಂಗ್ ದಿ ತ್ರೋಟ್ಲ, ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ಮುಂದೆ ಇದೆ ನನ್ನ ಮಿನಿ ಬೈಕ್, ಅಂದರೆ ಪಾಕೆಟ್ ಬೈಕ್. ಇದಕ್ಕೆ ಒಂದು ಫೈನಲಿ ಒಂದು ಹೆಸರಿಟ್ಟೆ. ಈ ಹೆಸರು ಚೋಟು ಅಂತಲೇ ಕರಿತೀನಿ, ಯಾಕಂದರೆ ತುಂಬ ಜನ ಚೋಟು ಚೋಟು ಅಂತಲೇ ಅಂತಿದ್ರು. ಹೆಸ್ರಿಗೆ ತಕ್ಕಂತೆ ಇದೆ ಇದು. ಇನ್ನೊಂದು ಜನ ರಾಕಿ ಅಂದರು, ಡಾಲಿ ಅಂದರು, ಅದೆಲ್ಲ ಸ್ವಲ್ಪ ಫಿಲಮ್ದು ಅದು ಇದು ಅಂತ ಅನಿಸ್ಬಿಡ್ತು. ಅದಕ್ಕೋಸ್ಕರನೇ ಇದಕ್ಕೆ ಚೋಟು ಅಂತಲೇ ಹೆಸರಿಟ್ಟೀನಿ. ಸೊ ಈ ವಿಡಿಯೋ ಬಂದು ನಿಮಗೆ ಈ ಗಾಡಿದು ಕಂಪ್ಲೀಟ್ ರಿವ್ಯೂ, ಏನಿದೆ ಗಾಡೀಲಿ ಅನ್ನೋದನ್ನು ಹೇಳ್ತೀನಿ ನಾನು. ಆಮೇಲೆ ಈ ಗಾಡಿದು ಕೆಪ್ಯಾಸಿಟಿ ಏನು, ಪ್ರತಿ ಒಂದು ಡೀಟೇಲ್ಸು, ಹೇಗೆ ತೊಗೊಳ್ಳೋದು, ಯಾರು ಓಡಿಸ್ಬೋದು, ಪ್ರತಿಯೊಂದು ಹೇಳ್ತೀನಿ ನಾನು. ಸೊ ಬನ್ನಿ, ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಲುಕ್ಸ್ ಬಗ್ಗೆ ಹೇಳಬೇಕು ಅಂದರೆ ನೀವು ನೋಡ್ತಿರ್ಬೋದು, ಅದು ಪಕ್ಕಾ ಒಂದು ಡರ್ಟ್ ಬೈಕು. ಇದ್ರದ್ದೊಂದು ಫೋಟೋ ಹಾಕ್ತೀನಿ ನೋಡಿ. ರಿಯಲ್ ಗಾಡಿ ಅಂದರೆ 250 cc ಬರುತ್ತೆ ಡರ್ಟ್ ಬೈಕು. ಅದ್ರದ್ದು ರೆಪ್ಲಿಕಾ ಹತ್ರ ಇದು ಚಿಕ್ಕದಾಗೆ ಮಾಡಿದ್ದಾರೆ, ನೀವು ನೋಡ್ತಿರೋಂಗೇ. ಮುಂದೆಗಡೆ ಇದು ಮಡ್ಗಾಡ್ ಬಂದು ಈ ಥರ ಬರುತ್ತೆ. ಇದಕ್ಕೆ ಆ್ಯಕ್ಚುಲಿ ಇನ್ನೂ ಎಕ್ಸ್ಟೆಂಡ್ ಇಲ್ಲಿವರೆಗೂ ಬರುತ್ತೆ. ಸೊ ಇದು ಇಲ್ಲಿವರೆಗೂ ಬಂದ್ಬಿಡುತ್ತೆ. ಅವಾಗ ತೊಗೊಂಡಾಗ ಹಂಗೆ ಇತ್ತು, ನಾನು ಇದೆಲ್ಲ ಕಟ್ ಮಾಡಿಸಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಸಿನಿ. ಇದು ಮುಂದೆ ಮಾಸ್ಕ್ ಬರುತ್ತೆ, ಇದಕ್ಕೆ ಫುಲ್ಲು ಸ್ಟಿಕ್ಕರಿಂಗ್ದು ಒಂದು ಸೆಟ್ ಬರುತ್ತೆ, ಇಲ್ಲಿ ನಂಬರ್ ಬರುತ್ತೆ, ಇಲ್ಲೊಂದು ಗ್ರಾಫಿಕ್ಸ್ ಇದೆ, ಇಲ್ಲೂ ಎಲ್ಲ ಗ್ರಾಫಿಕ್ಸ್ ಬರುತ್ತೆ ಪೂರ್ತಿ. ಇನ್ನು ಮುಂದೆ ನಿಮಗೆ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಂದ್ರೆ USD ಫೋಕ್ಸ್ ಬರುತ್ತೆ ನಿಮಗೆ, ಅದು ರೆಡ್ ಕಲರಲ್ಲಿ ಇರುತ್ತೆ. ಗಾಡಿ ಯಾವ ಕಲರ್ ಇದೆ ಸೊ ಅದನ್ನು ಅದೇ ಕಲರಲ್ಲೇ ಬರುತ್ತೆ ನಿಮಗೆ. ಅಲಾಯ್ ವೀಲ್ಸು ಅಷ್ಟೇ, ನಿಮಗೆ ಗಾಡಿ ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲೇ ಬರುತ್ತೆ. ಕಲರ್ ಆಪ್ಷನ್ಸ್ ಬಂದು 5 ಕಲರ್ ಆಪ್ಷನ್ಸ್ ಇದೆ, ರೆಡ್ಡು, ಗ್ರೀನು, ಯೆಲ್ಲೋ, ಬ್ಲೂ, ಬ್ಲ್ಯಾಕ್, ವೈಟು. ಸೊ 5-6 ಕಲರ್ ಇದೆ. ಸೊ ಯಾವ ಕಲರ್ ಇರುತ್ತೆ ಅದೇ ಕಲರು ಇದು ಬರುತ್ತೆ, ಆಮೇಲೆ ಈ ಸಸ್ಪೆನ್ಷನು ಅದೇ ಕಲರಲ್ಲೇ ಇರುತ್ತೆ. ಇನ್ನು ರೇರ್ ಬಗ್ಗೆ ನೀವು ನೋಡಬೇಕು ಅಂದರೆ ಎಕ್ಸಾಸ್ಟ್ ಇಲ್ಲಿ ಈ ಥರ ಇದೆ. ಎಕ್ಸಾಸ್ಟ್ ಬಂದು ನೋಡಿ, ಕರೆಕ್ಟಾಗಿ ಒಂದು ಫಿಂಗರಷ್ಟು ಉದ್ದ ಇದೆ ಅಷ್ಟೇ ಎಕ್ಸಾಸ್ಟು. ಬಟ್ ಇದು ನೋಡೋಕ್ಕೆ ಮಾತ್ರ ಸಣ್ಣದು, ಆದರೆ ಭಾರಿಯಾಗಿ ಹರ್ಚ್ಕೊಳ್ಳುತ್ತೆ ಗಾಡಿ, ಅದೊಂದು ತಲೆನೋವು ಅಷ್ಟೇ ಈ ಗಾಡಿದು. ಆಮೇಲೆ ನಿಮಗೆ ಸ್ವಿಂಗಾಮ್ ಬಂದು ಅಲ್ಯೂಮಿನಿಯಂ ಬರಲ್ಲ, ಸೈರನ್ ಸ್ವಿಂಗಾಮ್ ಹಳೆ ಗಾಡಿಗಳ ಬರುತ್ತಲ್ಲ ಅದೇ ಥರನೇ. ಮುಂದೆ ಹಿಂದೆಗಡೆ ನಿಮಗೆ ಮೋನೋ ಶಾಕ್ ಅಬ್ಸರ್ವರ್ಸ್ ಬರುತ್ತೆ. ಆಮೇಲೆ ಟೈರ್ಸ್ ಬಂದು ನಿಮಗೆ ಬಟನ್ ಟೈರ್ಸ್, ಆಫ್ ರೋಡಿಂಗ್ ಟೈರ್ಸ್ ಬರುತ್ತೆ ಹಿಂದೆ ಮುಂದೆ ಎರಡಕ್ಕೂ. ಸೊ ಹಿಂದೆ ಮುಂದೆ ಟೈರ್ ಸೈಜು ಸೇಮೇ ಬರುತ್ತೆ, ಹಿಂದೆಗಡೆನೂ ಡಿಸ್ಕ್ ಬರುತ್ತೆ, ಮುಂದೆಗಡೆನೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಮಾಡ್ತಾ ಮಾಡ್ತಾ ಗ್ಯಾಪಲ್ಲಿ ಮೊನ್ನೆ ಹುಡುಗರೆಲ್ಲ ಬಂದಿರಲ್ಲ ವೀಡಿಯೋಲ್ಲಿ, ಸೊ ಅವರೇ ಮತ್ತೆ ಹುಡ್ಕೊಂಬಂದಿದ್ದಾರೆ, ವೀಡಿಯೋ ಮಾಡ್ತೀವಿ ಅದು ನೋಡಿ. ಇಲ್ಲಿ ಈ ಕಡೆಯೂ ಇದ್ದಾರೆ. ಇನ್ನು ಹಂಗೆ ಸ್ವಲ್ಪ ಮಾತಾಡ್ತೀನಿ. ನೀವು ನೋಡ್ತಿರೋದು ಇಂಜಿನ್ ಬಂದು ಇದು 49 cc ಅಷ್ಟೇ ಇದು. ಸೊ 50 cc ಕೆಳಗಡೆ ಇದೆ ಇಂಜಿನ್ ಇದು, ನಿಮಗೆ ಕಾರ್ಬೋರೇಟರ್ ಇಂಜಿನು, 2-stroke ಇಂಜಿನ್ ಇದು. ಇದು ಬಂದು ನನಗೆ ಗೊತ್ತಿರೋ ಪ್ರಕಾರ ಇದು ಗ್ರಾಸ್ ಕಟ್ಟಿಂಗ್ ಮಿಷಿನ್ ಅನಿಸುತ್ತೆ. ಆಮೇಲೆ ನೀವು ನೋಡ್ತಿರೋದು ಒಳಗಡೆ ಅಲ್ಲಿ ಚೈನ್ ಇದೆ ನೋಡಿ, ಸ್ಪ್ರಾಕೆಟ್ ಎಷ್ಟು ಚಿಕ್ಕದಾಗಿದೆ. ಹಿಂದೆಗಡೆ ಚೈನ್ ಡ್ರಿವನ್ ವೆಹಿಕಲ್ ಇದು. ಸೊ ನಿಮಗೆ ಕೀ ಇಲ್ಲ ಹಾಕೋದು. ಸೊ ಇದರಲ್ಲಿ ಬರೀ ಇಗ್ನಿಷನ್ ಆನ್ ಆಫ್ ಅಷ್ಟೇ. ಇದು ಬಂದು ಚಾರ್ಜ್ ಮಾಡೋಕ್ಕೆ ಅಂದರೆ ಪವರ್ ಸೆಲ್ಫ್ ಸ್ಟಾರ್ಟ್ ಇದೆಯಲ್ಲ, ಈ ಸೆಲ್ಫ್ ಸ್ಟಾರ್ಟ್ ಇದೆಯಲ್ಲ, ಈ ಸೆಲ್ಫ್ ಸ್ಟಾರ್ಟ್ನ ಆನ್ ಮಾಡೋಕ್ಕೆ ಈ ಚಾರ್ಜಿಂಗು. ಸೊ ಅದು ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಇನ್ನು ಬ್ಯಾಟ್ರಿ ನಿಮಗೆ ಇಲ್ಲಿ ಮುಂದೆಗಡೆ ಬರುತ್ತೆ, ಇದೇ ಬ್ಯಾಟ್ರಿ. ಇನ್ನು ಇದು ಮೋಟರು, ಇಲ್ಲಿ ಕೆಳಗಡೆ ಬೆಂಡ್ ಪೈಪ್ ಈ ಥರ ಬರುತ್ತೆ, ಇಷ್ಟು ಅಗ್ಲ ಬರುತ್ತೆ ಬೆಂಡ್ ಪೈಪು. ಆಮೇಲೆ ಇಲ್ಲಿ ನಿಮಗೆ ಇದು ಪೆಟ್ರೋಲ್ ಆನ್ ಆ್ಯಂಡ್ ಆಫು. ಇದು ಬಂದು ಏನು ಅಂತ ನನಗೂ ಗೊತ್ತಿಲ್ಲ, ಇದು ಆನ್ ಮಾಡಿದ್ರೇ ನಿಮಗೆ ಗಾಡಿ ಆನ್ ಆಗೋದು, ಇಲ್ಲಾಂದರೆ ಗಾಡಿ ಆನ್ ಆಗೋಲ್ಲ. ಸೊ ಇದಿಷ್ಟು ಗಾಡಿ ಡೀಟೇಲ್ಸು ಇವಾಗ. ಆಮೇಲೆ ಇದೊಂದು ಹೇಳಬೇಕು, ಇದು ಬಂದು ಫುಟ್ ರೆಸ್ಟ್ ಇದೆಯಲ್ಲ, ಫುಟ್ ರೆಸ್ಟ್ ಈ ಥರ ಇದೆ, ಇದು ಹಿಂಗೆ ಫೋಲ್ಡೇಬಲ್ ಫುಟ್ ರೆಸ್ಟ್ ನಿಮಗೆ. ಸೊ ಈ ಥರ ಫೋಲ್ಡ್ ಆಗುತ್ತೆ, ಇದನ್ನು ನೀವು ಹಿಂಗೂ ಆನ್ ಮಾಡ್ಬೋದು, ಆಮೇಲೆ ಇಲ್ಲಿ ಸೆಲ್ಫ್ ಸ್ಟಾರ್ಟಲ್ಲೂ ಆನ್ ಮಾಡ್ಬೋದು. ಪೆಟ್ರೋಲ್ ಬಂದು ಇಲ್ಲೇ ಹಾಕೋದು. ಸೊ ಇಲ್ಲಿ ನೀವು ಪೆಟ್ರೋಲ್ ಹಾಕ್ಬೋದು. ಪೆಟ್ರೋಲ್ ಇದರಲ್ಲಿ ಹಿಡಿಯೋದೆ 1.5 liter ಪೆಟ್ರೋಲು. ಅವ್ರು ಹೇಳೋ ಪ್ರಕಾರ 1 liter 70 ಕೊಡುತ್ತೆ ಅಂತ ಅಂತಾರೆ, ನನಗೆ ಗೊತ್ತಿರೋಂಗೆ ಏನೋ ಒಂದು 40-50 ಕೊಡ್ತಿದೆ ಅಷ್ಟೇ ಇದು. ಆಮೇಲೆ ಇದು ಬಂದು ಸೆನ್ಸರು, ಇದಿದ್ರೆ ಇದು ಒಂಥರ ಕಿಲ್ ಸ್ವಿಚ್ ಥರ, ಇದಿದ್ರೆ ಮಾತ್ರ, ಇದು ಹಾಕಿದರೆ ಮಾತ್ರ ಗಾಡಿ ಆನ್ ಆಗೋದು, ಇಲ್ಲ ಗಾಡಿ ಆನ್ ಆಗೋಲ್ಲ. ಸೊ ಇದಿಷ್ಟು ಗಾಡಿ ಡೀಟೇಲ್ಸು. ಇನ್ನು ಇನ್ನೇನಿದೆ, ವೆಯ್ಟ್ ಬಂದು ನೋಡಿ, ವೆಯ್ಟ್ ಇಷ್ಟೇ. ಸೊ ವೆಯ್ಟ್ ಒಂದು 15-20 kg ಇರ್ಬೋದು ಅಷ್ಟೇ. 49 cc ಇಂಜಿನು, BHP ಬಂದು ಏನೊಂದು 1 hp 2 hp ಇರುತ್ತೆ ಅಷ್ಟೇ, ಅದಕ್ಕೆ ಜಾಸ್ತಿ ಇಲ್ಲ. ಟಾಪ್ ಸ್ಪೀಡ್ ಏನೊಂದು 40 ಹೋಗ್ಬೋದು. ಇವಾಗ ಇನ್ನೇನು ಬನ್ನಿ, ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ, ಅಷ್ಟರಲ್ಲಿ ಹುಡುಗರನ್ನೆಲ್ಲ ಮಾತಾಡ್ಸೋಣ. ಗಾಡಿ ಹೆಂಗೈತೆ, ಚೆನ್ನಾಗಿತ್ತಾ, ಓಡಿಸ್ತೀರಾ, ಎಲ್ರಿಗೂ ಇಷ್ಟನಾ, ನಿಂಗೆ ಬರಲ್ವಾ, ನಿಂಗೆ ಬರುತ್ತಾ, ನಿನ್ನ ಗಾಡಿ ಅಷ್ಟು ಉದ್ದನೇ ಇಲ್ಲ,
ಸೊ ಮಕ್ಕಳಿಗೆ ಖುಷಿ, ನಮಗೂ ಮಕ್ಕಳನ್ನ ಮಾತಾಡ್ಸಿದ್ರೆ ಖುಷಿ. ಯಾವುದು ಸೈಲೆನ್ಸರ್? ಯಾವುದು ಇದು? ಸೆನ್ಸರ್, ಅದು ಸೆನ್ಸರ್ ಕೀ ಥರ, ಅದಿದ್ರೆ ಮಾತ್ರ ಆನ್ ಆಗೋದು. ಸೊ ಇವಾಗ ಇದು ಹೇಳಿದೆ ಅಲ್ಲ, ಇದು ಚಾರ್ಜ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ, ಇಲ್ಲಾಂದರೆ ಒಂದೇ ಸ್ಟಾರ್ಟಿಗೆ ಆನ್ ಆಗಿಬಿಡುತ್ತೆ. ಇವಾಗ ನಾವು ಬೇಕಾದ್ರೆ ಈ ಥರ ಆನ್ ಮಾಡ್ಬೋದು ಇಲ್ಲಿಂದನೇ ನೋಡಿ, ಈ ಥರ ಇಲ್ಲಿಂದನೇ ಆನ್ ಮಾಡ್ಬೋದು. ಸೌಂಡ್ ನೋಡಿ. ಸೊ ಒಂದೇನು ಬೇಜಾರಂದರೆ, ನಿಮಗೆ ಗಾಡಿ ಸ್ವಲ್ಪ ಜೋರಾಗೇ ಹರಿಚ್ಕೊಳ್ಳುತ್ತೆ ಅದೊಂದು ಬೇಜಾರು. ಆಮೇಲೆ ನಿಮಗೆ ಇದು ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡಬೇಕು, ಈ ಥರ ಇದೆ. ಇಲ್ಲಿ ಜಾಸ್ತಿ ಇರೋ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ. ಅದೇನು ವಸಂತ್, ಚೆನ್ನಾಯ್ತಾ ಗಾಡಿ? ಹಾಂ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಓಡಿಸ್ತೀಯಾ? ಟ್ರೈ ಮಾಡ್ತೀಯಾ? ನೀನು ಬರ ತಳಿಯುತ್ತಾ? ನೋಡಿ ಇವ್ರಿಗೆ ಎಲ್ಲರಿಗೂ ಒಂದು ರೌಂಡ್ ಬೇಕಂತೆ ಅಂಕಲ್. ಅಲ್ಲ ನಂಗೆ ಇನ್ನೂ ಬರೀ 5 ವರ್ಷ, 5 ಇಯರ್ಸ್ ನನಗೆ. ಸೊ ಇವಾಗ ನಾನು ಜಾಸ್ತಿ, ಇವಾಗ ಚಾರ್ಜ್ ಆಗೋಗ್ಬಿಟ್ಟಿದೆ, ಚಾರ್ಜ್ ಹಾಕಬೇಕಿತ್ತು, ಹಾಕೋಕ್ಕೆ ಟೈಮ್ ಆಗಿಲ್ಲ ನನಗೆ. ಹಿಂಗೆ ಆನ್ ಮಾಡೋದು. ಸೊ ನೋಡಿ, ಓಡಿಸೋಕ್ಕಂತೂ ಒಳ್ಳೆ ಮಜಾ ಇರುತ್ತೆ ನಿಮಗೆ. ಒಂದೇ ಅಂದರೆ ಸೌಂಡ್ ಸ್ವಲ್ಪ ಜಾಸ್ತಿ, ಅದು ಕಡಿಮೆ ಮಾಡಿಸ್ಬೋದು. ನಾ ಇನ್ನೂ ಮಾಡಿಸಿಲ್ಲ ಆ್ಯಕ್ಚುಲಿ. ನೀವು ನೋಡಿ ನನ್ನ ವೆಯ್ಟ್ ಬಂದು ಆಲ್ಮೋಸ್ಟ್ 45 to 48 ಏನೋ ಇದೆ ನೋಡಿ, ಹೆಂಗೆ ತೊಗೊಂಡೋಗುತ್ತೆ. ಒಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ಈ ಗಾಡಿದು, ಇವಾಗ ಓಡಿಸ್ತಿರ್ತೀರಲ್ಲ ಎಕ್ಸಾಟ್ರು, ನೀವು ಫುಲ್ ಎಂಡ್ ತನಕ ಫುಲ್ ಥ್ರಾಟಲ್ ಕೊಟ್ಬಿಟ್ರೆ ಫುಲ್ಲು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ನಿಮಗೆ ಜಾಸ್ತಿ ಹೀಟ್ ಆಗುತ್ತೆ. ಹೀಟ್ ಆಗಿ ಬಿಡಬಾರ್ದು ನೀವು ಇದನ್ನು. ಸೊ ಹೀಟ್ ಆಗಿಬಿಟ್ರೆ ಅದೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಹೀಟ್ ಆಗದಿರ ಹತ್ರ ನೋಡ್ಕೋಬೇಕು ನೀವು. ಆಮೇಲೆ ಇನ್ನೊಂದು ಎಚ್ಚರಿಕೆ ಏನಂದರೆ, ಗಾಡಿ ಓಡಿಸ್ತಿರ್ತಿರಲ್ಲ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಬರ್ತವೆ ಗುರು. ಒಂದೆರಡು ಮೂರು ನಾಯಿ ಸುಮ್ಮನೆ ಇರ್ತವೆ, ಬೇರೆ ನಾಯಿ ಎಲ್ಲ ಅಟ್ಟಾಡ್ಸ್ಕೊಂಬರ್ತವೆ, ಅದೊಂದು ಬೇಜಾರು. ನೋಡಿ ಕ್ರೌಡ್ ಹೆಂಗಿದೆ. ಓಡು, ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಸೊ ಓಡ್ಸೋಕ್ಕಂತೂ ಒಳ್ಳೆ ಮಜಾ ಇರುತ್ತೆ. ತುಂಬ ಭಾರ ಇರೋದಾದರೆ ಎಳೆಯಲ್ಲ, ನೀವೊಂದು 50-60 ಕೆಜಿ ಇದ್ದರೆ ಆರಾಮಾಗಿ ಎಳೆಯುತ್ತೆ. ಅಪ್ ಟು 50 ವರೆಗೂ ಎಳೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು 45-46 ಇದ್ದೀನಿ, ಆರಾಮಾಗಿ ಹೋಗುತ್ತೆ. ಬೇರೆಯವ್ರು ಯಾರು ಇದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಭಾರ ಇದ್ದವರಿದ್ದರೆ, ಬಟ್ ನಂದೇನು ಈಸಿಯಾಗಿ ಹೋಗ್ತಾಯಿದೆ. ನೀವು ಇದು ತೊಗೊಂಡ್ಮೇಲೆ ಜೊತೆಗೆ ಏನಂದರೆ ಹಂಗೆ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ವೀಲ್ಗೆ ಬುಷ್ ಹಾಕಿರಲ್ಲ, ವೀಲ್ಗೆ ಒಂದು ಬುಷ್ ಹಾಕಬೇಕಾಗುತ್ತೆ ಹಿಂದೆ ಮುಂದೆ ಎರಡು ವೀಲ್ಗೂ, 4 ಬುಷ್ ಹಾಕಬೇಕಾಗುತ್ತೆ ಹಿಂದೆ ಮುಂದೆ ಎರಡಕ್ಕೊಂದು ಸೇರಿಸಿ. ಸೊ ಆ ಬುಷ್ಷು ನಿಮಗೆ ಟಾಪ್ ಪ್ರೋ ಬೈಕ್ಸ್ ಅಂತ ಇದೆ. ಸೊ ಆ ಗ್ಯಾರೇಜ್ಗೆ, ಗ್ಯಾರೇಜ್ದು ಲೊಕೇಶನ್ನು, ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮಗೆ ಫರ್ದರ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಅವರೇ ಮಾಡಿಕೊಡ್ತಾರೆ ನಿಮಗೆ ಬುಷ್ನು ಕೂಡ, ಆವಾಗ ಗಾಡಿ ಇನ್ನೂ ಫ್ರೀಯಾಗೆ ಓಡುತ್ತೆ ನೋಡಿ. ಈ ಥರ ಇದೆ, ಒಳ್ಳೆ ಮಜಾ ಇದೆ ಓಡಿಸೋಕ್ಕೆ. ಇದ್ರ ಪ್ರೈಸ್ ಡೀಟೇಲ್ಸು, ಪ್ರತಿಯೊಂದು ಎಷ್ಟು ಆಗುತ್ತೆ, ಹೆಂಗೆ ತರಿಸೋದು, ಅವ್ರ ಲೊಕೇಶನ್ನು, ಅವ್ರ ನಂಬರ್ ಆದರೆ ನಂಬರು, ಪ್ರತಿಯೊಂದೂ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಕಾಯ್ತೀರಿ. ಇವಾಗ ಜಸ್ಟ್ ಒಂದು ಶಾರ್ಟ್ ರೈಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಓಡಿಸೋಕ್ಕೆ ಹೇಗೆ ಫೀಲ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನೋಡಿ. ನಾನು ಇಷ್ಟು ಉದ್ದಾರಪ್ಪ ಇದ್ರೂ ಆರಾಮಾಗಿ ಎಳಿತೈತೆ. ಆರಾಮಾಗೆ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಮಜಾ ಇದೆ ಓಡ್ಸೋಕ್ಕೆ, ಕ್ರೇಜಿ ಮಾತ್ರ ಓಡ್ಸೋಕ್ಕೆ. ನೀವು ಇಲ್ಲಿಲ್ಲೇ ಮನೆ ಹತ್ರ ಓಡಾಡೋಕ್ಕೆ ಮಜಾ ಇರುತ್ತೆ, ಚಿಕ್ಕ ಮಕ್ಕಳು ಎಲ್ಲರೂ ಓಡಿಸ್ಬೋದು. ಓಡ್ಸೋಕ್ಕಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ, ಬ್ರೇಕಿಂಗು ಎಲ್ಲ ಚೆನ್ನಾಗಿದೆ. ಬಟ್ ಒಂದೇನಂದರೆ ಈ ಬ್ರೇಕ್ ಲಿವರ್ಸ್ ಇದೆಯಲ್ಲ, ಈ ಲಿವರ್ ಚೆನ್ನಾಗಿದೆ, ಇದನ್ನು ಇದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅದೊಂದು ಬೇಜಾರಿದು. ಪೆಟ್ರೋಲ್ ಇದಲ್ಲಿ ಹಿಡಿಯೋದು 1.5 ಲೀಟ್ರ್ ನಾನು ಆಗಲೇ ಹೇಳ್ದಂಗೆ. ಸೊ ಅದು ನೀವು ನೋಡ್ಕೊಂಡು ಆಯಿಲು ಮಿಕ್ಸ್ ಮಾಡಿಸ್ಕೋಬೇಕು. 70 per liter ಅಂತ ಹೇಳ್ತಾರೆ, ಬಟ್ ಅದು 70 ಕೊಡುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಗುರು. 70 ಕೊಡಲ್ಲ ಅಂತ ಅನ್ಕೋತೀನಿ, ನೋಡೋಣ. ಸೊ ಇವಾಗ ಬನ್ನಿ, ಅಲೋಣ, ನಿಲ್ಲಿಸ್ಬಿಟ್ಟು ಗಾಡಿದು ಪ್ರೈಸು, ಲೊಕೇಶನ್ನು, ಪ್ರತಿಯೊಂದು ಡೀಟೇಲ್ಸು ನಾನು ಹೇಳ್ತೀನಿ.
ಸೊ ಇವಾಗ ನಿಮಗೆ ಓಡಿಸ್ ತೋರಿಸ್ದೆ ಗಾಡಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಓಡಿಸೋಕೆ ಮಜಾ ಇದೆ, ಬಟ್ ಭಾರ ಇದ್ದವ್ರಿಗೆ ಇದು ಸ್ವಲ್ಪ ನಿಧಾನ ಎಳೆಯೋದು. ನಂತರ ಸಣ್ಣಗಿದ್ದವ್ರಿಗೆ ಬಿಲೋ 50 kg ಇರೋರ್ಗೆ ಆರಾಮಾಗಿ ಎಳ್ಕೊಂಡು ಹೋಗೋದು. ಓಡಿಸ್ಕೊಂಡು ಒಂದು ಟಾಪ್ ಸ್ಪೀಡ್ ಒಂದು 30-40 ಹೋಗ್ಬೋದು ಅಷ್ಟೇ, ಅದ್ರ ಮೇಲೆ ಹೋಗೋಲ್ಲ. ಯಾಕಂದರೆ ಫುಲ್ ಎಕ್ಸೈಟ್ ಕೊಟ್ಟರೆ ಅದು ಅಂತ ಫುಲ್ ವೈಬ್ರೇಷನ್, ಮಸಾಜ್ ಪಾರ್ಲರ್ ಆಗ್ಬಿಡುತ್ತೆ. ಓಕೆ, ಇವಾಗ ನಿಮಗೆ ಮೇಯ್ನ್ ಬಂದು ಇವಾಗ ಪ್ರೈಸು, ಎಲ್ಲರದು ಅದೇ ಕ್ವಶನ್ನು. ಇದ್ರ ಪ್ರೈಸ್ ಬಂದು 30,000. ನಿಮಗೆ ಲೊಕೇಶನ್ನು ಆಮೇಲೆ ಅವ್ರ ಫೋನ್ ನಂಬರ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಐ ಬಟನಲ್ಲಿ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಹೋಗಿ ಮೆಸೇಜ್ ಮಾಡಿ ನನಗೆ, ನಾನಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ, ಲೊಕೇಶನ್ ಕಳಿಸ್ತೀನಿ, ನಂಬರ್ ಕಳಿಸ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲೋಗಿ ನನ್ನ ಚಾನಲ್ ಹೆಸರು ಹೇಳಿದ್ರೆ, ಇಲ್ಲಾಂದರೆ ನಂಗೆ ಮೆಸೇಜ್ ಮಾಡಿ ನಾನೇ ಹೇಳ್ತೀನಿ ಏನು ಮಾಡಬೇಕು ಅಂತ. ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ಸೊ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲ್ಲಿ. ನಮಸ್ಕಾರ.